ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹದಿನೈದನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆ ಹೊತ್ತಿಗೆ ತೆರೆದುಕೊಳ್ಳಬಹುದಾದ ಐದು ಸನ್ನಿವೇಶಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಐದರ ಪೈಕಿ ಒಂದು ಸತ್ಯ ಆಗೇ ಆಗತ್ತೆ ಬ್ರೇಕಿಂತ ಮುಂಚೆ ಚರ್ಚೆ ಮಾಡ್ತಾ ಇದ್ವಿ ಕಾಂಗ್ರೆಸ್ ಒಂದು ವೇಳೆ ಸ್ಪಷ್ಟ ಬಹುಮತವನ್ನ ಪಡೆದ್ರೆ ಏನಾಗುತ್ತೆ ಸಿನಾರಿಯೋ ಅನ್ನೋದ್ರ ಬಗ್ಗೆ ನಮ್ಮ ಪ್ಯಾನೆಲ್ನಲ್ಲಿ ಒಟ್ಟು ಐದು ಜನ ಇದ್ದಾರೆ ಸ್ಪಷ್ಟ ಬಹುಮತ ಪಡೆದೇ ಪಡೆಯುತ್ತೆ ಅನ್ನೋ ಅಭಿಪ್ರಾಯವನ್ನ ಒಬ್ಬರು ವ್ಯಕ್ತಪಡಿಸ್ತಾರೆ ವ್ಯಕ್ತಪಡಿಸಲೇಬೇಕು ಯಾಕಂದ್ರೆ ಅವರು ಕಾಂಗ್ರೆಸ್ ವಕ್ತಾರರು ರವೀಂದ್ರ ರೇಷ್ಮೆ ಅವರು ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆಯುವ ಸಾಧ್ಯತೆ ನೂರರ ಪೈಕಿ ಎಂಬತ್ತರಷ್ಟಿದೆ ನೂರರ ಪೈಕಿ ಎಂಬತ್ತರಷ್ಟಿದೆ ಉಳಿದ್ಯಾವ ಬಿ ಜೆ ಪಿ ನಾಯಕರನ್ನು ಕೇರ್ ಮಾಡದಷ್ಟು ಅದ್ದೂರಿಯಾದಂಥ ಅಷ್ಟು ಆಳವಾದ ಪ್ರಚಾರ ಸಿದ್ದರಾಮಯ್ಯನವರದ್ದು ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಬಂದು ಬಂದೆ ಮೇಡಮ್ ಅಜಿತ್ ರವೀಂದ್ರ ರೇಷ್ಮೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಇಡೀ ಚುನಾವಣೆಯ ನಡೆದಂತಹ ರೀತಿಯನ್ನ ನೋಡಿದಂಥವ್ರು ನೂರಕ್ಕೆ ಎಂಬತ್ತು ಭಾಗ ಕಾಂಗ್ರೆಸ್ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ ಅಜಿತ್ ನನ್ನ ಅಬ್ಸರ್ವೇಷನ್ಸ್ ಹೇಳ್ತೀನಿ ನಾನೊಬ್ಬ ಪೊಲಿಟಿಕಲ್ ಅನಾಲಿಸ್ಟ್ ಕಮ್ ಆಕ್ಟಿವಿಸ್ಟ್ ಆಗಿ ನನ್ನ ಪಾರ್ಟಿಯ ಕೆಲವೊಂದು ಆರ್ಗನೈಸೇಷನ್ ಬಿಜೆಪಿ ಜೆ ಇಲ್ಲಿ ನೆಲೆನೇ ಇಲ್ದಲೆ ಇರುವಂಥ ಕಡೆ ನಾವು ಒಂದು ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ತುಂಬಾ ಡೀಪ್ ರೂಟ್ ರೂಟಾಗಿ ಕೆಲಸ ಮಾಡಿದ್ದೀವಿ ನಿಮಗೆ ತುಂಬಾ ಸರ್ಪ್ರೈಸಸ್ ಕಾದಿದೆ ಹಾಸನ ಮಂಡ್ಯ ಚಾಮರಾಜನಗರ ಮತ್ತೆ ಮೈಸೂರು ಈ ಭಾಗಗಳಲ್ಲಿ ನಿಮ್ಮ ನಿರೀಕ್ಷೆಯನ್ನ ಮೀರಿದಂತ ಒಂದು ರವಿ ಹೆಗ್ಡೆ ಸರ್ ಹೇಳಿದ್ರು ಈಗಾಗಲೇ ಕಾದಿದೆ ನಿಮಗೆ ಮಂಡ್ಯ ಆರ್ಗನೈಸೇಷನ್ ಇನ್ಚಾರ್ಜ್ ಕೂಡ ಇದ್ದೀನಿ ಸೊ ಐ ನೋ ರಿಸಲ್ಟ್ಸ್ ಆಮೇಲೆ ನಾವು ಹಿಂದೆ ಆದಾಗಿಂದ ಅದು ಪ್ರಯತ್ನಗಳು ಬಿಡ್ಲೇ ಇಲ್ಲ ನಾವು ನಾವು ಜನರಿಂದ ದೂರ ಬಂದೇ ಇಲ್ಲ ಅದ್ರ ಜೊತೆಗೆ ತಾವೇ ಡಿಬೇಟ್ ಮಾಡಿದ್ರು ಆರ್ಗನೈಸೇಷನ್ ಅಲ್ಲಿ ನಾವು ಯಾವ ಪಾಸಿಬಿಲಿಟೀಸ್ನೂ ಬಿಟ್ಟಿಲ್ಲ ನಂಬರ್ ಒನ್ ಆಮೇಲೆ ರೇಷ್ಮೆ ಸರ್ ಹೇಳಿದ್ದಕ್ಕೆ ಎರಡು ನಂದು ಒಂದು ಡಿಫ್ರೆನ್ಸ್ ಇದೆ ಈಗ ಕಾರ್ಪೊರೇಟ್ ಬಾಂಬೆ ತರ ಬಂದು ಮೋದಿಯವ್ರು ಮಾಡಿದ್ರು ಅಂತ ಹೇಳಿದ್ರೆ ಮೋದಿ ಇದೊಂದೇ ಕಡೆ ಅಲ್ಲ ಇಡೀ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಮೋದಿಜಿಯವರು ಮಾಡ್ತಾ ಇದ್ದಾರೆ ಅದೇ ತರ ಸಿದ್ದರಾಮಯ್ಯ ಅವರಿಗೆ ಬೇರೆಯವ್ರು ಮಾಡ್ಲಿಕ್ಕೆ ಸಿಗಲಿಲ್ಲ ಅಂತಕ್ಕಂಥ ಪಾಯಿಂಟ್ ಇಲ್ಲಿ ಡಿಬೇಟ್ ಮಾಡಬೇಕು ರಾಹುಲ್ ಗಾಂಧಿ ಅವರು ಅಷ್ಟೇ ಇಂಪ್ಯಾಕ್ಟ್ ಮೋದಿಯವ್ರು ಕೊಟ್ಟಷ್ಟು ಇಂಪ್ಯಾಕ್ಟನ್ನು ಮಾಡೋಕ್ಕೆ ವಿಫಲರಾದಾಗ ಸಿದ್ರಾಮಯ್ಯನವರಿಗೆ ಹೆಚ್ಚು ಒತ್ತಡ ಜಾಸ್ತಿ ಆಯಿತು ಮತ್ತೆ ಅವರ ಬ್ರೇ ಕಾಣಲ್ ಪಟ್ಟರು ಮಾಧ್ಯಮಗಳಿಗೆ ಅಂತ ಹೇಳೋದನೆ ಇವತ್ತು ಅವರ ಮಿತ್ರೆ ಯಾವ ಲೀಡರ್ ನಿಮಗೆ ದೆಹಲಿ ಮಟ್ಟದಲ್ಲಿ ಬಂದು ಇಲ್ಲಿมาಡಕ್ಕೆ ಯಾರು ಕಾಣತರ 1 ನಿಮಿಷ ಈಗ ಯೋಗಿ ಐ ಇಟ್ ಎ ನ್ಯಾಷನಲ್ ಪಾರ್ಟಿ ಯು ಕೆನಾಟ್ ಯು ಕೆನಾಟ್ ಅನಲೈಸ್ ಇನ್ ದಿಸ್ ವೇ ಈಗ पीएम ಬಗ್ಗೆ ಚರ್ಚೆ ಮಾಡ್ತಾ ಇದ್ರಿ ರಾಹುಲ್ ರಾಜ್ಯ ರಾಜಕಾರಣ ನಡೀತಿರೋ ಟೈಮಲ್ಲಿ ಪಿಎಂ ಪಿ ಎಂ ಬಗ್ಗೆ ಮಾತನಾಡೋದಿದೆಯಲ್ಲ ಆ ಪ್ಯಾನಿಕ್ ಸಿಚುವೇಶನ್ ಅನ್ನು ಯು ಕ್ಯಾನ್ ಯು ಕ್ಯಾನ್ ಗ್ರಾಸ್ ಯು ಕ್ಯಾನ್ ಗೇಜ್ ದೇರ್ ಮೆಂಟಾಲಿಟಿ ಇವತ್ತು ಸಿದ್ದರಾಮಯ್ಯನವರು ಅವರು ಆರ್ಗನೈಸ್ ಮಾಡೋದ್ರಲ್ಲಾಗ್ಲಿ ಅಥವಾ ಒಬ್ಬ ಪ್ರಬಲ ನಾಯಕರು ಅನ್ನೋದಾಗ್ಲಿ ಎರಡು ಮಾತಿಲ್ಲ ಆದ್ರೆ ರವೀಂದ್ರೇಶ್ ಮೇವರು ಒಂದು ಮಾತು ಹೇಳಿದಾಗ ಬಹುಮತ ಅಂತ ಒಂದು ಮಾತು ಹೇಳಿದರು ಕಾಂಗ್ರೆಸ್ ಸಾಧ್ಯತೆ ಆಗಬೇಕು ಅಂದ್ರೆ ಬಿಜೆಪಿ ಗೆ 50 ಸೀಟ್ ನಿಮ್ಮ ಚರ್ಚೆ ಅಲ್ಲ ಆ ಸಾಧ್ಯತೆ ಇದೆಯಾ 50 ಬಿಜೆಪಿ ದಾಟಲ್ಲ ಕಾಂಗ್ರೆಸ್ 70 ಇದು ನಮ್ಮ ಅನಾಲಿಸಿಸ್ ನಾವು ನಿच्छಲ ಭವಂತ ಇದು ನಾನು ಹೇಳ್ತಿರೋದು ನೋಡಿ ನಮ್ದು ಇನ್ನು ಜಾಸ್ತಿ ನೀವು ಬಿಜೆಪಿ ಸ್ಪಷ್ಟ ಬಹುಮತ ಬರುತ್ತ ಅನ್ನೋದು ಪ್ರಶ್ನೆ ಇದೆ ಮೂರು ಕಾರಣಗಳನ್ನ ಕೊಡಬಹುದ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ ಮೂರು ಕಾರಣಗಳನ್ನ ಕೊಡಬಹುದು ನನಗನ್ಸ ಬಹುಮುಖ್ಯ ಕಾರಣ ಕಾಂಗ್ರೆಸ್ ಸ್ಪಷ್ಟ ಬಹುಮತ ಪಡೆಯುವ ಸಾಧ್ಯತೆಗಳು ಕಡಿಮೆ ಅನ್ಲಿಕ್ಕೆ ಮುಖ್ಯ ಕಾರಣ ಇರತಕ್ಕಂಥದ್ದು ಕಾಂಗ್ರೆಸ್ನ ಅರವತ್ತರಿಂದ ಅರವತ್ತೈದು ಸ್ಥಾನಗಳಲ್ಲಿ ಕ್ಲೋಸ್ ಫೈಟ್ ಅನ್ನು ಎದುರಿಸ್ತಾ ಇದೆ ನೀವು ಬಹುತೇಕ ಮಂತ್ರಿಗಳ ಕಾನ್ಸ್ಟಿಟ್ಯೂನ್ಸಿಗಳನ್ನ ಗ್ರೌಂಡ್ ರಿಪೋರ್ಟ್ ಅನ್ನ ತೆಗೆದುಕೊಳ್ಳಿ ದೇ ಫೇಸಿಂಗ್ ಎ ವೆರಿ ಟಫ್ ಬ್ಯಾಟಲ್ ಹೌದು ಇದು ಮೊದಲನೇ ಕಾರಣ ಸೋಲಬಹುದಾದ ಪಟ್ಟಿ ಕೂಡ ಬಂದಿದೆ ನೀವು ಖರ್ಗೆ ಅವರನ್ನ ತುಂಬಾ ಸಲ ಮಾತನಾಡಿಸಿ ನೋಡಿ ಅವರು ಎರಡ್ ಸಾವಿರದ ಎಂಟರಲ್ಲಿ ಸೋತದಕ್ಕೆ ಕಾರಣ ಹೇಳ್ತಾರೆ ಮೂವತ್ತೆರಡು ಮಂತ್ರಿಗಳು ಸೋತರು ಆ ಸ್ಥಿತಿ ಈ ಬಾರಿ ಪುನರಾವರ್ತನೆ ಆಗ್ತಕ್ಕಂತ ಸಾಧ್ಯತೆಗಳು ಕಾಣ್ತಾ ಇದೆ ಕೆಲ ಬಿಜೆಪಿ ನಾಯಕರಿಗೂ ಎಂಟಿ ಇನ್ಕಮ್ ಬಂದಿದೆ ಆದರೆ ಕಾಂಗ್ರೆಸ್ ಅವರಿಗೆ ಜಾಸ್ತಿ ಅತಿ ಹೆಚ್ಚು ಕಾಣ್ತಾ ಇದೆ ಎರಡನೇ ಬಹುಮುಖ್ಯ ಕಾರಣ ಅಂತ ನನಗನ್ಸುತ್ತೆ ಕಾಂಗ್ರೆಸ್ ಬಹುಮತ ಪಡಿಬೇಕಾದ್ರೆ ಮತ್ತೊಂದು ಪಾರ್ಟಿ ಜೊತೆಗಿನ ವೋಟ್ ಡಿಫ್ರೆನ್ಸ್ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಇರಬೇಕು ಆಗ ಕಾಂಗ್ರೆಸ್ ಅದು ಬಹುಮತ ವೀರೇಂದ್ರ ಪಾಟೀಲ್ರು ದೊಡ್ಡ ಬಹುಮತವನ್ನು ಪಡೆದಾಗ ಕೂಡ ಕೂಡಿದ್ರು ಪರ್ಸೆಂಟ್ ಶೇರ್ ತೆಗೆದುಕೊಂಡಾಗ ಕೂಡ ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಅಂದರೆ ಕರ್ನಾಟಕದಲ್ಲಿ ಟ್ರೆಡಿಷ್ನಲಿ ನೀವು ವೋಟು ಸೀಟನ್ನು ಕನ್ವರ್ಟ್ ಮಾಡೋ ಲೆಕ್ಕ ಹಾಕಿದಾಗ ಕಾಂಗ್ರೆಸ್ ಯಾವತ್ತಿಗೂ ಕೂಡ ವೋಟ್ಗಳನ್ನು ಜಾಸ್ತಿ ಪಡೆಯುತ್ತೆ ಆಂಟಿ ಕಾಂಗ್ರೆಸ್ ಪಾರ್ಟೀಸ್ ಯಾವ್ದಿದೆ ಮೊದಲು ಜನತಾದಳ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ವೋಟ್ ಶೇರ್ ಕಡಿಮೆ ಇದ್ರೂ ಕೂಡ ಸೀಟ್ಗಳು ಜಾಸ್ತಿ ಅವರ ಸೀಟ್ ಸ್ಟ್ರೈಕ್ ರೇಟ್ ಜಾಸ್ತಿ ಇರುತ್ತೆ ಆ ಕಾರಣದಿಂದ ನನಗನ್ನಿಸ್ತಾ ಇದೆ ಲೋಕಸಭಾ ಚುನಾವಣೆಯ ಬಿಜೆಪಿಯ ಉಚ್ಚಾಯ ಏನಿತ್ತು ನಲವತ್ನಾಲ್ಕು ಪರ್ಸೆಂಟು ಅದರ ಹತ್ತು ಹನ್ನೊಂದು ಪರ್ಸೆಂಟ್ ನೀವು ಅಂದರೆ ಅದನ್ನು ಕಡಿಮೆ ಮಾಡಿಕೊಂಡ್ರೂ ಕೂಡ ಬಿಜೆಪಿ ವಿಲ್ ಬಿ ಥರ್ಟಿ ಥ್ರೀ ಟು ಥರ್ಟಿ ಫೋರ್ ಪರ್ಸೆಂಟ್ ಮಹಾದೇವ್ ಪ್ರಸಾದ್ ಅವರು ಹೇಳತಕ್ಕಂಥ ರಿಸಲ್ಟ್ ಬರಬೇಕಾದ್ರೆ ದೇ ಶುಡ್ ರೀಚ್ ಥರ್ಟಿ ಫೈವ್ ಥರ್ಟಿ ಥ್ರೀ ಟು ಥರ್ಟಿ ಫೋರ್ ಪರ್ಸೆಂಟ್ ಬಿ ಜೆ ಪಿ ಇದ್ರೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬಹುಮತ ಪಡೆಯಲ್ಲ ಅಂತ ನನಗನ್ಸುತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಬಿಜೆಪಿಯ ವೋಟ್ ಶೇರು ಐದರಿಂದ ಆರು ಪರ್ಸೆಂಟ್ ಡಿಫ್ರೆನ್ಸ್ ಆಗೋದು ಈಗಂತರೂ ಸದ್ಯಕ್ಕೆ ಕಾಣ್ತಾ ಇಲ್ಲ ಹಾಗಿರಬೇಕಾದ್ರೆ ಸಿದ್ದರಾಮಯ್ಯನವರ ಪರವಾಗಿ ಪಾಸಿಟಿವ್ ಅಲೆ ಕಾಣಬೇಕು ರವೀಂದ್ರ ರೇಷ್ಮೆ ಅವ್ರೇನು ಹೇಳ್ತಿದ್ದಾರೆ ಈಗ ಸಮೀಕ್ಷೆಗಳು ಅತಂತ್ರ ತೋರಿಸುವಾಗ ಸಿದ್ದರಾಮಯ್ಯನವರನ್ನ ಪ್ರಧಾನಮಂತ್ರಿ ಮಾಡೋದು ಚೆನ್ನಾಗಿ ಕಾಣತ್ತೆ ಆದರೆ ನೀವು ಗ್ರೌಂಡ್ ರಿಪೋರ್ಟನ್ನು ತೆಗೆದುಕೊಂಡಾಗ ಜನರ ಬಾಯಲ್ಲಿ ಯಾವ ಕನ್ಸಲ್ಟೇಷನ್ ಕೇಳಿ ಬರ್ತಾ ಇದೇನೋ ರವೀಂದ್ರ ರೇಷ್ಮೆ ಅವರು ಆಂಟಿ ಕನ್ಸಾಲ್ಟೇಷನ್ ಹೇಳ್ತಿದ್ದಾರೆ ಅದು ಕಣ್ಣಿಗೆ ಕಾಣ್ತಾ ಇಲ್ಲ ಪ್ರಧಾನಿ ಕ್ಯಾಂಡಿಡೇಟ್ ಆಗೋ ಸನ್ನಿವೇಶ ಕಾಂಗ್ರೆಸ್ ಬಂದಾಗ ಅಲ್ಲ ಆದರೆ ಇವತ್ತು ಸಿದ್ದರಾಮಯ್ಯನವರು ಹಾಕಿರ್ತಕ್ಕಂಥ ಏನೊಂದು ಗೂಗ್ಲಿ ಇದೆ ಅಲ್ಲ ದಲಿತ ಗೂಗ್ಲಿ ಅದು ಪಾಸಿಂಗ್ ನೋಡಿ ಸಿದ್ದರಾಮಯ್ಯನವರ ನಾಯಕ ಪಾಸಿಂಗ್ ರಿಮಾರ್ಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ ಕೇಸ್ ಆಫ್ ಅತಂತ್ರ ಜೆಡಿಎಸ್ ಗು ಕೂಡ ಒಂದಿಷ್ಟು ಸಮಸ್ಯೆ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಈ ದಲಿತ್ ಕಾರ್ಡನ್ನ ಆಡಿರ್ಲಿಕ್ಕೆ ಸಾಕು ಅಂತ ನನ್ ಅನ್ಸುತ್ತೆ ರವೆ ಹೆಗಡ ಸರ್ ನೂರು ರೂಪಾಯಿ ಸಾಧ್ಯತೆ ಇದೆ ಅನ್ಸುತ್ತೆ ನಿಮಗೆ ಇಲ್ಲ ನನ್ಗೆ ನನ್ಗೆ ಎಲ್ಲಾ ಎಲ್ಲಾ ಸಾಧ್ಯತೆಗಳು ಎಲ್ಲಾ ಸಾಧ್ಯತೆ ಕಾಣಿಸುತ್ತಾ ಇದೆ ಯಾಕಂತಂದ್ರೆ ಎರಡೂ ಕಡೆಗೂನು ಬಹಳ ಸ್ಟ್ರಾಂಗ್ ರೀಸನ್ಸ್ ಇದೆ ಈ ಸತಿಗ್ ನಾವ್ ಅನ್ಕೊಂಡಂಗ ಈಗ ಕಾಂಗ್ರೆಸ್ ಜಾಸ್ತಿ ಸೀಟ್ ಬರ್ಬೇಕು ಅಂದ್ರೆ ಫೋರ್ಟಿ ಫೋರ್ಟಿ ಟೂ ಪರ್ಸೆಂಟ್ ಆಫ್ ವೋಟ್ ಶೇರ್ ಬೇಕು ಅಂತ ನಂಗ ಅನಿಸ್ತಿಲ್ಲ ಯಾಕೆಂದ್ರೆ ಬಹಳ ಕ್ಷೇತ್ರಗಳಲ್ಲಿ ಟ್ರ್ಯಾಂಗುಲರ್ ಫೈಟ್ ಇದೆ ಟ್ರ್ಯಾಂಗ್ಯುಲರ್ ಫೈಟ್ ಇರುವಾಗ ತ್ರಿಕೋಣ ಸ್ಪರ್ಧೆ ಇರುವಾಗ ಒನ್ ಆರ್ ಟೂ ಪರ್ಸೆಂಟಲ್ಲಿ ಭಾಳ ಚೇಂಜಸ್ ಬರುತ್ತೆ ಈ ಸತಿಗೂ ನಾವು ನೋಡಿದಂಗೆ ಒಂದು ಮೂವತ್ತು ಮೂವತ್ತೆರಡು ಕ್ಷೇತ್ರಗಳಲ್ಲಿ ಸಮಥಿಂಗ್ ಲೈಕ್ ಐದುನೂರಿಂದ ಒಂದು ಸಾವಿರ ಮ್ಯಾಕ್ಸಿಮಮ್ ಎರಡು ಸಾವಿರ ಮತಗಳ ಅಂತರದಲ್ಲಿ ಈ ಸತಿಗೆ ಡಿಸಿಷನ್ ಆಗಿಬಿಡುತ್ತೆ ಸೊ ಹಾಗಾಗಿ ನಮಗೆ ಕಾಂಗ್ರೆಸ್ ಈಗ ಬರ್ಬೇಕು ಅಂತಂದ್ರೆ ನಲವತ್ತೆರಡು ಪರ್ಸೆಂಟ್ ಬೇಕು ಅಂತ ಹಿಂಗೆ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ ಆಗಲ್ಲ ಇದರಲ್ಲಿ ಬಿಕಾಸ್ ದರ್ ಇಸ್ ಅ ಥರ್ಡ್ ಫೋರ್ಸ್ ಈ ಕೆಲವು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅದು ಮಂತ್ರಿಗಳಾಗಲಿ ಇನ್ನೊಬ್ರು ಯಾರ್ಯಾದ್ರೂ ಆಗಲಿ ಅವರ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಆಚೆ ಹೋಗ್ಲಿಕ್ಕೆ ಆಸ್ಪದ ಇಲ್ಲ ಅದು ಬಹಳ ಅಷ್ಟು ಒತ್ತಡ ಅದನ್ನ ಬಹಳ ಒಡೆಯ ಸಾಕಾಗಿದೆ ಹೋಗಪ್ಪ ಅನ್ನುವಷ್ಟರ ಮಟ್ಟಿಗೆ ಫೈಟ್ ಇತ್ತು ಅಂತ ಹೇಳಿದ್ರೆ ಬಿಜೆಪಿ ಮಾಡಿರೋದೇ ಬಹಳ ಸ್ಟ್ರಾಟಜಿಕ್ ಆಗಿ ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವರು ಅವ್ರ ಕ್ಷೇತ್ರವನ್ನು ಬಿಟ್ಟು ಯೋಚನೆ ಮಾಡಬಾರ್ದು ಈ ಕಡೆಗೆ ಪರಮೇಶ್ವರ್ ಅವರು ಏನು ಯೋಚನೆ ಮಾಡಬಾರ್ದು ಅಂದರೆ ಹೀಗೆ ಆಯಾ ಲೀಡರ್ಗಳು ಈಗ ಈಗ ದೊಡ್ಡ ಇನ್ನು ನಿಮ್ಮ ಆರ್ ವಿ ದೇಶಪಾಂಡೆ ಅವರು ಈಗ ಇನ್ನೊಂದು ಡಾರ್ಕ್ ಹಾರ್ಸ್ ಫಾರ್ ದ ಸಿಎಂ ಎಂ ಪೋಸ್ಟ್ ಈಗ ಕೌನ್ ಬನೇಗ ಸಿಎಂ ಎಂ ಅವ್ರದ್ದು ಒಂದು ಹೆಸರು ಬರುತ್ತೆ ಇವಾಗ ಅವ್ರು ಕೂಡ ಕ್ಷೇತ್ರವನ್ನು ಬಿಟ್ಟು ಹೊರಗಡೆ ಯೋಚನೆ ಮಾಡೋಕ್ಕಾಗಲ್ಲ ಎಂ ಬಿ ಪಾಟೀಲ್ ಅಲ್ಲಿಂದ ಹೊರಗಡೆ ಯೋಚನೆ ಮಾಡಬಾರ್ದು ಹಿಂಗೆ ಆ ಕಟ್ಟಾಕುವಂತ ಸ್ಟ್ರಾಟಜಿ ಇದೆಲ್ಲ ಅದು ಯುದ್ಧ ತಂತ್ರ ಅದು ಬಿಜೆಪಿ ಬಹಳ ಚೆನ್ನಾಗಿ ಅದನ್ನು ಮಾಡಿದೆ ರವೀಂದ್ರ ಕಾರ್ಪೆಂಟ್ ಬಾಂಬೆ ಒಂದು ವೇಳೆ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯಲ್ಲಿ ನಿಲ್ಲದೆ ವರುಣ ವಿಧಾನಸಭಾ ಕ್ಷೇತ್ರದಲ್ಲೇ ಅಭ್ಯರ್ಥಿ ಆಗಿದ್ದಿದ್ರೆ ಅವರು ಡೆಫಿನೆಟ್ ಆಗಿ ಎಲ್ಲರೂ ಎಲ್ಲರು ರಾಜ್ಯದ ಉದ್ದಗಲಕ್ಕೂ ಓಡಾಟ ಮಾಡಿ ಕಾಂಗ್ರೆಸ್ನ ಗೆಲ್ಲಿಸಬಹುದಾಗಿತ್ತು ವರುಣಾದ ಬಿಟ್ಟು ಚಾಮುಂಡೇಶ್ವರಿ ಹೋದ್ರಲ್ಲ ಹೋದ ಒಂದೇ ವಾರದಲ್ಲಿ ಅವರಿಗೆ ಭೀತಿ ಶುರು ಆಯಿತು ಹೋದ್ರು ಅವರು ಹೇಳ್ತಾರೆ ನರೇಂದ್ರ ಮೋದಿ ವಾರಣಾಸಿ ಮತ್ತು ವಡೋದರ ಎರಡೂ ಕಡೆಯಿಂದ ನಿಂತರು ನರೇಂದ್ರ ಮೋದಿ ಅವರು ಅವ್ರು ನಿಂತಿಲ್ವಾ ನಾನು ಆಗ್ತಿಲ್ಬಾರ್ದು ಅಂತ ನರೇಂದ್ರ ಮೋದಿ ಚುನಾವಣೆ ಘೋಷಣೆಯಾದ ದಿನವೇ ಹೇಳಿದ್ರು ವಾರಣಾಸಿ ವಡದರದಿಂದ ನಿಲ್ತೀನಿ ಅಂತ ಆದರೆ ಸಿದ್ದರಾಮಯ್ಯವರು ಚಾಮುಂಡೇಶ್ವರಿಯಲ್ಲಿ ಒಂದು ವಾರ ಪ್ರವಾಸ ಮಾಡುವವರೆಗೂ ಬದಾಮಿಯ ಬಗ್ಗೆ ಯೋಚನೆಯೇ ಮಾಡಿರಲಿಲ್ಲ ನಾನು ನಿಲ್ಲದು ಚಾಮುಂಡೇಶ್ವರಿಯಿಂದ ಅಂತ ಹೇಳ್ತಾ ಇದ್ರು ಆ ಥರ ಹೇಳಿದ ಸಿದ್ದರಾಮಯ್ಯವರು ಒಂದು ವಾರದ ನಂತರ ಇಮ್ಮಿಡಿಯೇಟ್ ಚೇಂಜ್ ಮಾಡಿದ್ರೆ ವಾಟ್ ಈಸ್ ದ ಮೆಸೇಜ್ ಇಲ್ಲ ಇಲ್ಲ ಸರ್ ಸರ್ ಗಿಂತ ಮುಂಚೆ ಓಟಿ ಗಿಂತ ಮುಂಚೆ ಸುಮಾರು ಆ ವಿಷಯ ಡಿಸ್ಕಸ್ ಮಾಡಿದ್ವಿ ಅದ್ರ ಎಫೆಕ್ಟ್ ಏನಾಗಬೇಕು ಓಟಿಂಗ್ ಆಗೋಗಿದೆ ಆಗೋಗಿದೆ ನನ್ಗೆ ಇನ್ನೊಂದು ಸಣ್ಣ ಬ್ರೇಕ್ ಸಮಯ ಇದೆ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಮಾಡ್ತೀನಿ